ಎಳ್ಳುಂಡೆ ಮಾಡಲಿಕ್ಕೆ ಉರಿನ ಮೀಡಿಯಮ್ಗೆ ಇಟ್ಕೊಂಡು ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಬಿಳಿ ಎಳ್ಳು ತೊಗೊತಾ ಇದ್ದೀನಿ. ನೀವು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ತೊಗೋಬೋದು, ಅಥವಾ ಎರಡೂ ಮಿಕ್ಸ್ ಮಾಡಿ ಹಾಕೋಬೋದು ಎಳ್ಳುಂಡೆ ಮಾಡಲಿಕ್ಕೆ, ಚೆನ್ನಾಗಿರುತ್ತೆ. ಇದನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸುಮಾರಾಗಿ ಒಂದು 3-4 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಡಿಯೋಕ್ಕೆ ಶುರುವಾಗೋವರೆಗೂ ಹುರ್ಕೋಬೇಕು. ಫಸ್ಟು ಮೀಡಿಯಮ್ ಉರಿನಲ್ಲಿ ಒಂದು 4-5 ನಿಮಿಷ ಹುರ್ಕೊಳ್ಳಿ. ಈ ಥರ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದು ಎರಡೂ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಎಳ್ಳುಂಡೆ ಮಾಡೋದಕ್ಕಿಂತ ಜೊತೆಗೆ ಇದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಶೇಂಗಾನ ಸ್ವಲ್ಪ ಕುಟ್ಬಿಟ್ಟು ಹಾಕೋಬೇಕು, ಹಂಗೆ ಇಡೀ ಇಡೀ ಹಾಕ್ಬಿಡಿ, ಸ್ವಲ್ಪ ಕುಟ್ಟು ಹಾಕ್ಕೊಳ್ಳಿ. ಒಂದು 4-5 ನಿಮಿಷ ಆದಮೇಲೆ ಉರಿನ ಸಣ್ಣಗಿಟ್ಕೊಂಡು ನೋಡಿ, ಎಳ್ಳು ಸಿಡಿಯೋವರೆಗೂ ಹುರ್ಕೋಬೇಕು. ಕೊಬ್ಬರಿನೂ ಚೆನ್ನಾಗಿ ರೋಸ್ಟ್ ಆಗಿದೆ, ಶೇಂಗಾನೂ ಹುರಿದಾಗಿದೆ, ಎಳ್ಳು ಸಿಡಿಯೋಕ್ಕೆ ಶುರುವಾಗಿದೆ. ಸೊ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹೀಗೆ ಕೂಡ ಮಾಡ್ಬೋದು. ಇದನ್ನು ಜಸ್ಟ್ ಒಂದು 2 ಸಲ ಮಿಕ್ಸಿನಲ್ಲಿ ದಪ್ಪ ದಪ್ಪದಾಗಿ ಪುಡಿ ಮಾಡಬಾರ್ದು, ಜಸ್ಟ್ ಒಂದು 2 ಸಲ ತಿರುಗಿಸಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊತಾ ಇದ್ದೀನಿ. ಒರಳು ಕಲ್ಲಿದ್ದರೆ ಒರಳು ಕಲ್ಲು ಅಲ್ಲಿ ಕೂಡ ಕುಟ್ಟು ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ ಬಿಳಿ ಎಳ್ಳಿಗೆ 1/2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಬೆಲ್ಲ ಕರಗಿಸ್ಕೊಳ್ಳಿ. ಬೆಲ್ಲ ಸಿಹಿ ಜಾಸ್ತಿ ಬೇಕು ಅನ್ನೋರು 3/4 ಕಪ್ ಕೂಡ ಹಾಕ್ಕೋಬೋದು. ಸಮಕ್ಕೆ ಸಮ ಹಾಕ್ಕೊಳ್ಳೋರು ಇರ್ತಾರೆ, ತುಂಬ ಸಿಹಿ ಆಗುತ್ತೆ. ಸೊ ನಾನು 1/2 ಕಪ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ 3/4 ಕಪ್ನಾರು ಹಾಕ್ಕೊಳ್ಳಿ. ಇದು ನೋಡಿ ಬೆಲ್ಲ ಕರಗಿ ಬೇಗನೆ ಪಾಕ ಬಂದ್ಬಿಡುತ್ತೆ. ಪಾಕ ಅಂದರೆ ಒಂದು ಸಣ್ಣ ಎಳೆ ಪಾಕ ಬರಬೇಕು, ತುಂಬ ಗಟ್ಟಿಯಲ್ಲ. ನೋಡಿ ನೀರಿಗೆ ಹಾಕಿದ್ರೆ ಇದು ಸಣ್ಣ ಲೈಟಾಗಿ ಉಂಡೆ ಮಾಡೋ ಕನ್ಸಿಸ್ಟೆನ್ಸಿ ಇರಬೇಕು, ಬಟ್ ಇದು ಬರ್ತಾ ಇಲ್ಲ, ನೀರಲ್ಲೇ ಮಿಕ್ಸ್ ಆಗ್ತಿದೆ. ಜಸ್ಟ್ ಒಂದು 2 ನಿಮಿಷದಲ್ಲೆಲ್ಲ ಬಂದ್ಬಿಡುತ್ತೆ, ನೋಡ್ಕೊತಾ ಇರಬೇಕು. ತೀರಾ ಗಟ್ಟಿ ಪಾಕ ಮಾಡಿಕೊಂಡ್ರೆ ನಿಮಗೆ ಬರ್ಫಿ ಥರ, ಎಳ್ಳು ಬರ್ಫಿ ಮಾಡ್ತೀವಲ್ಲ ಚಿಕ್ಕಿ, ಆ ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಇಷ್ಟು ಬಂದರೆ ಸಾಕು. ನೋಡಿ ಸಾಫ್ಟ್ ಬಾಲ್ ಮಾಡೋ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ 1 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಲಡ್ಡು, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಈ ರೀತಿ ಇನ್ನೇನು ಮುಗಿಯೋ ಟೈಮಲ್ಲಿ ತುಪ್ಪನ ಹಾಕ್ಕೊಂಡು ಇದಕ್ಕೆ ಕುಟ್ಟಿರೋ ಅಂಥ ಎಳ್ಳು, ಹಾಗೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲರ್ಫುಲ್ ಆಗಿರಲಿ, ಚೆನ್ನಾಗಿರಲಿ ಅಂತ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಬಿಡಿ. ಇದನ್ನು ನಿಧಾನ ಮಾಡಬಾರ್ದು, ಈಸಿ, ತುಂಬಾ ಈಸಿ ಮಾಡ್ಕೋಬೋದು ಯಾರು ಬೇಕಿದ್ರು. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕಷ್ಟೇ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಬಿಡಿ. ಇದಿನ್ನೂ ಗ್ಯಾಸ್ ಮೇಲೆ ಇದ್ದರೆ ಇನ್ನೂ ಕರಗ್ತಾ ಬರುತ್ತೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುಪ್ಪ ಸವರಿದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಮಿಡಿಯೇಟಾಗಿ ನೀವು ಲಡ್ಡು ಕಟ್ಟಬೇಕು. ನೋಡಿ ಸ್ಪೂನ್ನಲ್ಲಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿ. ನೋಡಿ ಕೈನಲ್ಲಿ ಈ ರೀತಿ ಉಂಡೆ ಕಟ್ಟಿದ್ರೆ ಬಿಸಿ ತಾಕಿ ಕೆಂಪಗಾಗ್ಬಿಡುತ್ತೆ ಕೈ, ಕಟ್ಟೋಕ್ಕಾಗಲ್ಲ. ನೀವು ಒರಳಿಸ್ಬೋದು. ನಾನು ಯಾವ ಥರ ನೋಡಿ ಕೈನಲ್ಲಿ ಒದ್ದೆ ಕೈನಲ್ಲಿ. ಶೇಪ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾವ ಶೇಪ್ ಬಂದರೂ ಪರವಾಗಿಲ್ಲ, ಅದನ್ನು ಆಮೇಲೆ ಸರಿ ಮಾಡೋದು ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಒದ್ದೆ ಕೈನಲ್ಲಿ ಸುಮ್ಮನೆ ಈ ರೀತಿ ಒರಳಿಸ್ಕೊಳ್ಳಿ. ಒಂದೇ ಸಮ ಸ್ಕಿನ್ ಮೇಲೆ ಇಟ್ಕೊಂಡ್ರೆ ಸುಟ್ಟಂಗಾಗುತ್ತೆ ಕೈಗೆ. ನೀವು ಕೈನಲ್ಲಿ ಒರಳಿಸಿದ್ರೆ ಅಷ್ಟು ಬಿಸಿ ಅನಿಸಲ್ಲ. ಈ ಥರ ಸ್ಪೂನ್ನಲ್ಲಿ ತಕ್ಕೊಂಡು ಬಿಸಿ ಬಿಸಿ ಇದನ್ನೇ ಕಟ್ಟಬೇಕು. ಇದನ್ನು ತಣ್ಣಗೆ ಮಾಡಿದ್ರೆ ಮಾತ್ರ ಕಟ್ಟೋಕ್ಕಾಗಲ್ಲ. ನೋಡಿ ತಣ್ಣೀರಿಗೆ ಸ್ವಲ್ಪ ಕೈನ ಹಚ್ಕೊಂಡು ಒರಳಿಸಿ ಒರಳಿಸಿ ಇಟ್ಕೊಳ್ಳಿ. ಅದು ಶೇಪ್ ಸ್ವಲ್ಪ ಚೇಂಜ್ ಆದರೂ ಪರವಾಗಿಲ್ಲ. ಕೊನೆಗೆ ನೋಡಿ ಸ್ವಲ್ಪ ಗಟ್ಟಿಯಾದ್ರೂ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಇದೇನು ಗಟ್ಟಿಯಾಗಿಲ್ಲ, ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನೀವು ತಟ್ಟೆ ಮೇಲೆ ನೋಡಿ ಈ ರೀತಿ ಒರಳಿಸ್ಕೋಬೋದು, ತುಪ್ಪ ಸವರಿದ ತಟ್ಟೆ ಮೇಲೇ. ನೋಡಿ ಇದೆಲ್ಲ ಸ್ವಲ್ಪ ಶೇಪ್ ಅಷ್ಟು ಚೆನ್ನಾಗಿಲ್ಲ, ರೌಂಡ್ ಬಂದಿಲ್ಲ. 2 ನಿಮಿಷ ಬಿಟ್ಟುಬಿಟ್ಟು ನೋಡಿ ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ತುಪ್ಪ ಸವರಿದ ಕೈನಲ್ಲಿ ಪ್ರೆಸ್ ಮಾಡಿ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮಗೆ, ರೌಂಡ್ ಮಾಡಿರೋವೆಲ್ಲ ಎಷ್ಟು ಚೆನ್ನಾಗಾಗಿದ್ದಾವೆ. ಒಂದೇ 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟು ಗಟ್ಟಿಯಾಗುತ್ತೆ. ಸೊ ಆವಾಗ ನೀವು ಈ ರೀತಿ ರೌಂಡ್ ಮಾಡ್ಕೋಬೋದು ಈಸಿಯಾಗಿ. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ 11 ಈ ಸೈಜ್ದು ಉಂಡೆಗಳಾಗಿದ್ದಾವೆ. ಬಿಳಿ ಎಳ್ಳಲ್ಲಿ ಕ್ಯಾಲ್ಶಿಯಂ ತುಂಬ ಹೆಚ್ಚಿರುತ್ತೆ. ಮೂಳೆ ನೋವಿರೋರಿಗೆ, ಹಾಗೆ ಸ್ಕಿನ್ ಎಲ್ಲ ಡ್ರೈ ಆಗ್ತಿದೆ ಅನ್ನೋರು ಖಂಡಿತ ಇದನ್ನು ವಾರಕ್ಕೆ 2-3 ತಿಂತಾ ಬನ್ನಿ. ಮತ್ತು ಚಳಿಗಾಲದಲ್ಲಿ ಸ್ಕಿನ್ ಒಡೆಯುತ್ತೆ, ಡ್ರೈ ಆಗುತ್ತೆ ಅನ್ನೋರು ಕೂಡ ಡೈಲಿ ತಿನ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಇರ್ಬೋದು ಅಥವಾ 4 ಚೌತಿ 4 ಪಂಚಮಿಗೆಲ್ಲ ಈ ಎಳ್ಳುಂಡೆನ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಫೋಟೋಸ್ನ FB ಪೇಜಲ್ಲಿ ಶೇರ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.